ಓಂ ಶ್ರೀ ಮುಕ್ತಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಮುಖದಲ್ಲಿ ಏನಾದರೂ ಒಂದು ಸಣ್ಣ ಗುಳ್ಳೆಯೋ ಒಂದು ಮಚ್ಚೆಯೋ ಏನಾದರೂ ಕಾಣಿಸ್ಕೊಳ್ತು ಅಂತಂದರೆ ಎಲ್ಲರಿಗೂ ಬಹಳ ಆತಂಕ ಶುರುವಾಗಿ ಹೋಗುತ್ತೆ. ಅಯ್ಯೋ, ನನ್ನ ಮುಖದ ಸೌಂದರ್ಯ ಹಾಳಾಗೋಯ್ತಲ್ಲಪ್ಪ ಅಂತ ಬಹಳ ಕಸಿವಿಸಿ ಆಗತ್ತೆ, ಭಯ ಆಗತ್ತೆ, ಬೇಸರ ಆಗತ್ತೆ, ಮುಜುಗರ ಆಗತ್ತೆ, ಏನೆಲ್ಲ ಆಗತ್ತೆ. ಹೌದು, ಇದಕ್ಕೆಲ್ಲ ಹಾಗಾದರೆ ಪರಿಹಾರವೇ ಇಲ್ಲವೇ? ಸಮಸ್ಯೆಯನ್ನೇ ಒಂದು ಪರಿಹಾರ ಇದ್ದೇ ಇರುತ್ತೆ. ಅದಕ್ಕೆ ಸ್ವಲ್ಪ ಸಹನೆ, ತಾಳ್ಮೆ ಬೇಕು ಅಷ್ಟೇನೆ. ಅದಿತ್ತು ಅಂದರೆ ಎಲ್ಲವನ್ನೂ ಸರಿಪಡಿಸ್ಕೋಬಹುದು. ಹಾಗಾದರೆ ಏನು ಮಾಡಬೇಕು ನೋಡಿ, ಮುಖದಲ್ಲಿ ಬರ್ತಕ್ಕಂತಹ ಈ ಬಂಗು ಅಥವಾ ಪಿಗ್ಮೆಂಟೇಷನ್, ಇದಕ್ಕೆ ಇವತ್ತು ಒಂದು ಸುಲಭ ಸರಳ ಪರಿಹಾರವನ್ನು ಹೇಳ್ಕೊಡ್ತೀನಿ, ಮಾಡ್ಕೊಳ್ಳಿ. ಆದರೆ ಒಂದು ದಿವಸ ಮಾಡೋದು, ಎರಡು ದಿವಸ ಮಾಡೋದು, ಅಯ್ಯೋ ಇದರಲ್ಲಿ ಏನಾಗಲ್ಲ ಬಿಡು, ಹಂಗೆ ಮಾಡಿದ್ರೆ ಪ್ರಯೋಜನವೇ ಇಲ್ಲ. ಸತತವಾಗಿ ಮಾಡಬೇಕು. ದಿನ ಊಟ ಮಾಡ್ತೀವಲ್ವಾ, ಇವತ್ತು ಊಟ ಮಾಡಿದೀವಲ್ಲ, ನಾಳೆ ಯಾಕೆ ಮಾಡಬೇಕು? ದಿನ ಅಡುಗೆ ಮಾಡ್ತೀವಲ್ವಾ, ದಿನ ಯಾಕೆ ಅಡುಗೆ ಮಾಡಬೇಕು? ದಿನವೂ ಮಾಡಬೇಕು. ಹಾಗೆ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ದಿನವೂ ನಿರಂತರವಾಗಿ ನಾವು ಪ್ರಯತ್ನವನ್ನು ಮಾಡ್ತಾನೇ ಇರಬೇಕು. ಹಾಗಾಗಿ ಇವತ್ತು ಈ ಬಂಗು ಅಥವಾ ಪಿಗ್ಮೆಂಟೇಷನನ್ನು ನಿವಾರಿಸ್ಕೊಳ್ಳೋಕ್ಕೆ ಒಂದು ಸುಲಭ ಉಪಾಯವನ್ನು ಹೇಳ್ಕೊಡ್ತೀನಿ. ಮತ್ತಿನ್ಯಾಕೆ ತಡ, ಬೇಗ ಬೇಗ ಪೇಪರ್ ಪೆನ್ನು ತೊಗೊಳ್ಳಿ, ಬರ್ಕೊಳ್ಳಿ, ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಇದಕ್ಕೆ ನಾವು ಉಪಯೋಗಿಸ್ತಾ ಇರತಕ್ಕಂತಹ ಪದಾರ್ಥ ಕೇವಲ ಎರಡೇ ಪದಾರ್ಥ, ಒಂದು ಜ್ಯೇಷ್ಠ ಮಧು ಅಂತ ಹೇಳಿ ನೀವು ಯಾವುದೇ ಗ್ರಂಥಿಗೆ ಅಂಗಡಿಗೆ ಹೋಗಿ ಕೇಳಿದ್ರೂ ಕೂಡ ಕೊಡ್ತಾರೆ. ಕನ್ನಡದಲ್ಲಿ ಅತಿ ಮಧುರ ಅಂತ ಕರಿತೀವಿ. ಅತಿಯಾದ ಮಧುರ ಅಂದರೆ ಮಧುರ ಅಂದರೆ ಸಿಹಿ, ಅತ್ಯಂತ ಸಿಹಿಯಾಗಿರ್ತಕ್ಕಂತಹ ಈ ಅತಿ ಮಧುರ 108 ಕಾಯಿಲೆಗೆ ಪರಿಹಾರವನ್ನು ಕೊಡುತ್ತೆ. ಅದರಲ್ಲಿ ಇದು ಒಂದು. ನಾವು ಇದರ ಜೊತೆಗೆ ಬಳಕೆ ಮಾಡ್ತಾ ಇರತಕ್ಕಂಥದ್ದು ರೋಸ್ ವಾಟರ್ ಅಥವಾ ಗುಲಾಬಿ ಜಲ. ಇವೆರಡೇ ಪದಾರ್ಥ ಇಟ್ಟುಕೊಂಡು ಈ ಸಮಸ್ಯೆಯನ್ನು ಪರಿಹರಿಸ್ಕೋಬಹುದು. ಹೇಗೆ ಮಾಡೋದು ನೋಡಿ, ಸ್ವಲ್ಪ ಗುಲಾಬಿ ಜಲವನ್ನು ನಾನು ಒಂದು ಬಟ್ಟಲಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ 1 ಚಮಚದಷ್ಟು ಅತಿ ಮಧುರದ ಪುಡಿಯನ್ನು ಹಾಕೋತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಶ್ರಣವನ್ನು ಮಾಡಬೇಕು. ಈ ಮಿಶ್ರಣವನ್ನು ನೀವು ಮುಖದ ಎಲ್ಲಿ ನಿಮಗೆ ಈ ಬಂಗು ಕಾಣಿಸ್ಕೊಳ್ತಾ ಇರುತ್ತೆ ಆ ಭಾಗಕ್ಕೆ ಸ್ವಲ್ಪ ದಪ್ಪನಾಗಿಯೇ ನೀವು ಇದನ್ನು ಒಂದು ಲೇಪನವನ್ನು ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಕೇವಲ ಒಂದು 10-15 ನಿಮಿಷ ಅದನ್ನು ಹಾಗೆಯೇ ಬಿಡಬೇಕಾಗತ್ತೆ. ತದನಂತರದಲ್ಲಿ ಏನು ಮಾಡಬೇಕಂದ್ರೆ, ಬಟಾಣಿ, ಹಸಿರು ಬಣ್ಣದ ಒಣಗಿರುವಂತಹ ಬಟಾಣಿಯನ್ನು 1 ಕೆಜಿ ತಂದ್ಕೊಳ್ಳಿ. ಮಿಲ್ಲಿಗೆ ಕೊಟ್ಟು ನುಣುಪಾದ ಪುಡಿಯನ್ನು ಮಾಡಿಸಿ ಇಟ್ಕೊಳ್ಳಿ. ಈ ಬಟಾಣಿ ಹಿಟ್ಟನ್ನು ಸ್ವಲ್ಪ ನೀರಿನಲ್ಲಿ ಕಲಸಿ ಮುಖಕ್ಕೆ ನೀವು ಹಚ್ಚಿಕೊಂಡು ಅದರಿಂದ ಮುಖವನ್ನು ಸ್ವಚ್ಛ ಮಾಡ್ಕೊಳ್ಳಿ. ಇದನ್ನು ಪ್ಯಾಕ್ ಹಾಕ್ಕೊಳ್ಳೋದು ಒಂದು ಭಾಗ, ಅದನ್ನು ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ಬಟಾಣಿ ಹಿಟ್ಟನ್ನು ಉಪಯೋಗ ಮಾಡಬೇಕು. ಹೀಗೆ ಮಾಡೋದ್ರಿಂದ ಬಹಳ ಶೀಘ್ರವಾಗಿ ಮುಖದಲ್ಲಿರ್ತಕ್ಕಂತಹ ಬಂಗು ನಿವಾರಣೆ ಆಗುತ್ತೆ. ಸುಲಭ ಪರಿಹಾರ, ಜಾಸ್ತಿ ಖರ್ಚಿಲ್ಲ, ಜಾಸ್ತಿ ಕೆಲಸವಿಲ್ಲ. ಕೇವಲ ತರೋದು, ಹೀಗೆ ಮಿಶ್ರ ಮಾಡೋದು, ಇದನ್ನು ಹಚ್ಕೊಳ್ತಕ್ಕಂಥದ್ದು. ಇಷ್ಟನ್ನು ಮಾಡಿದರೆ ಸಾಕು ನಮಗೆ ಈ ಬಂಗು. ನಾನಾಗಲೇ ಹೇಳಿದಂತೆ 1-2 ದಿವಸಕ್ಕೆ ಹೋಗಲ್ಲ, ಕನಿಷ್ಠ ಪಕ್ಷ 1 ತಿಂಗಳಾದರೂ ಕೂಡ ಪ್ರತಿನಿತ್ಯ ಮಾಡ್ಕೊಳ್ತಾ ಬಂದದ್ದೇ ಆದರೆ ನಿವಾರಣೆ ಆಗುತ್ತೆ. ಮತ್ತಿನ್ಯಾಕೆ ತಡ, ಎಲ್ಲ ನಿಮ್ಮ ಸ್ನೇಹಿತರಿಗೂ ಈಗಲೇ ಶೇರ್ ಮಾಡಿ. ಅಕಸ್ಮಾತ್ ಇನ್ನೂ ನಾವು ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೆ ನಮಸ್ತೆ.